ಸ್ವಾಗತ. ನಾನು ಪೂಜಾ ರಂಪ. ಶ್ರೀ ಸಂತ ಸೇವಲಾಲರ 284ನೇ ಜಯಂತ್ಯೋತ್ಸವದ ಅಂಗವಾಗಿ ಸೂರ್ಯಗೊಂಡಕೊಪ್ಪಕ್ಕೆ ಹೋಗುವ ಪಾದಯಾತ್ರಿಗಳಿಗೆ ಉಪಹಾರ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಹೊನ್ನಾಳಿ ತಾಲೂಕ್ ಜನಸೇವೆ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ. ಶ್ರೀ ಸಂತ ಸೇವಾಲಾಲರ 284ನೇ ಜಯಂತ್ಯೋತ್ಸವದ ಅಂಗವಾಗಿ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಬಾಯ್ಗಡ್ ಸೂರಗೊಂಡನ ಕೊಪ್ಪದಲ್ಲಿ ಫೆಬ್ರವರಿ 13, 14, 15 ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅತಿ ವಿಜೃಂಭಣೆಯಿಂದ ನಡೆಯಲಿರುವ ಸೇವಾಲಾಲ್ ಜನ್ಮಸ್ಥಳವಾದ ಸೂರಗೊಂಡನ ಕೊಪ್ಪದ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಬಂಜಾರ ಸಮಾಜದವರು ಮಾಲೆಯನ್ನು ಧರಿಸಿ ಪಾದಯಾತ್ರೆ ಮೂಲಕ ಭಜನೆ ಹಾಗೂ ಜಾನಪದ ಗೀತೆಗಳನ್ನು ಹಾಡಿಕೊಂಡು ಸೂರಗೊಂಡನ ಕೊಪ್ಪಕ್ಕೆ ತೆರಳುತ್ತಾರೆ. ಪಾದಯಾತ್ರೆಯ ಮೂಲಕ ತೆರಳುವ ಎಲ್ಲ ಬಂಜಾರ ಭಕ್ತಾದಿಗಳಿಗೂ ಹೊನ್ನಾಳಿಯ ಭಾರತ್ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ಲಘು ಉಪಹಾರ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊನ್ನಾಳಿಯ ಟಿಬಿ ವೃತ್ತದಲ್ಲಿ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಿಜಿ ಶಾಂತನಗೌಡರು ಪಾದಯಾತ್ರಿಗಳಿಗೆ ಉಪಹಾರ ನೀಡಿ ಮಾತನಾಡಿ, ಭಾರತ್ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉಪಹಾರ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು ಒಳ್ಳೆಯ ಕೆಲಸ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಗೌರವಾಧ್ಯಕ್ಷರಾದ ಹೊಸ್ಕೇರಿ ಸುರೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಮಾತನಾಡಿದರು. ಹಾಗೂ ಪಾದಯಾತ್ರಿಗಳು ಲಘು ಉಪಹಾರ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ತಿಳಿಸಿದರು. ನಡೀತಿದೆ ಕರ್ನಾಟಕ ಸಂಘ ವತಿಯಿಂದ ತಾಲೂಕಲ್ಲಿ ಸೇವಾಲಾಲ್ ಪಾದಯಾತ್ರೆ ಹೋಗ್ತಿದ್ದಾರಲ್ಲ ಅವರಿಗೆಲ್ಲ. ಈಗ 284ನೇ ಸೇವಾಲಾಲ್ ಜಯಂತಿಗೋಸ್ಕರ ಇವತ್ತು 13 ದಿವಸ ಕಾರ್ಯಕ್ರಮ ಇದೆ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ನಾಳೆ ಸರ್ಕಾರ ವತಿಯಿಂದ ಕಾರ್ಯಕ್ರಮ ಇದಾವೆ, ಮುಖ್ಯಮಂತ್ರಿಗಳು ಬರ್ತಾರೆ, ನಾಳಿದ್ದು ಅವ್ರದ್ದು ಭೋಗ್ ಭೋಗ್ ಕಾರ್ಯಕ್ರಮ ಇದೆ. ಭಾಳ ಜನ ಭಕ್ತರು ನಮ್ಮದು ನಮ್ಮ ರಾಜ್ಯದ ಬೀದರ್ ಬಸವ ಕಲ್ಯಾಣದಿಂದ ಹಿಡಿದು ಇದೇ ಮಾರ್ಗದಲ್ಲಿ ಪಾದಯಾತ್ರೆ ಮೂಲಕ ಹೋಗ್ತಾರೆ. ಕೆಲವರು ಮಾತ್ರ ವಾಹನಗಳಲ್ಲಿ ಹೋಗ್ತಾರೆ, ಹೆಚ್ಚು ಜನ ಭಕ್ತರು ಪಾದಯಾತ್ರೆಯಲ್ಲಿ, ಅದು ಬರಿಗಾಲಲ್ಲಿ ಬರಿಗಾಲಲ್ಲಿ ಅವ್ರದೇ ಆದಂಥ ಬಿಳಿ ವಸ್ತುವನ್ನು ಧರಿಸ್ಕೊಂಡು ಬರ್ತಾರೆ. ಅವರಿಗೋಸ್ಕರ ನಮ್ಮ ಜನಸೇವಾ ಟ್ರಸ್ಟ್ ಹೊನ್ನಾಳಿ ಘಟಕದವರು ಅಳಿದು ಸೇವೆ ಮೊಳಲು ಭಕ್ತಿ ಹಂಗೆ ಅಳಿದು ಸೇವೆ ಮಾಡ್ತಾರೆ. ಲಘು ಉಪಹಾರ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಕೇಂದ್ರ ಬಿಂದು. ಇದು ಇನ್ನೂ ಅವ್ರಿಗೆ ಹೆಚ್ಚು ಕಮ್ಮಿ 30 ಕಿಲೋಮೀಟರ್ ಹೋಗಬೇಕಾಗಿದೆ. 300 ಕಿಲೋಮೀಟರ್ವರೆಗೂ ನಡ್ಕೊಂಡ್ರಿಂದ ಒಂದು ಸೇವೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಮೊಟ್ಟ ಮೊದಲಿಗೆ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗೆ ಅಭಿನಂದಿಸಿ ಬಂದಂಥ ಏನು ಭಕ್ತರಲ್ಲ ಅವರು ಸುರಕ್ಷಿತವಾಗಿ ನಮ್ಮ ಅದಕ್ಕೆ ನಮ್ಮ ತಾಲೂಕಿನಲ್ಲೇ ಇರತಕ್ಕಂಥ ಸೇವಾಲಾಲ್ ಹುಟ್ಟಿದ ಗ್ರಾಮ ನಮ್ಮ ತಾಲೂಕಿನಲ್ಲಿ ಇದರಿಂದ ನಮ್ಮದು ಸುರಗೊಂಡಕೊಪ್ಪಕ್ಕೆ ಬಂದು ಮತ್ತು ಪುನಃ ಶಾಂತ ರೀತಿಯಿಂದ ದೇವ್ರ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಪುನಃ ಸುರಕ್ಷಿತವಾಗಿ ಗ್ರಾಮವನ್ನು ಮುಟ್ಟಿ ಅಂತಕ್ಕಂಥ ವಿನಂತಿಯನ್ನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಸೇವಾ ಸಮಿತಿ ಇರುತ್ತ ಭಗವಂತ ಒಳ್ಳೇದು ಮಾಡಲಿ. ನಮ್ಮದು ಶೆಟ್ಟರ್ ಬಣ ಬಂದು ಪ್ರವೀಣ್ ಶೆಟ್ಟರ್ ಬಣದ ಎಲ್ಲ ಪದಾಧಿಕಾರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವರಿಗೂ ಸಹ ಇಂಥ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಕಲ್ತಿರ್ತಂತೆ ವೈಯಕ್ತಿಕ ಅವ್ರಿಗೂ ಸಹ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಲ್ಲಿ ಏನಾರೇ ಒಂದು ನಮ್ಮ ಭಾರತ ಜನಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಶೇಷವಾಗಿ ಏನಾದ್ರು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ಏನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸಂತ ಸೇವಾಲಾಲ್ ಅವರ ಮಹಾರಾಜರವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೇ ನಮ್ಮ ಹೊನ್ನಾಳಿ ತಾಲೂಕು ಇತ್ತು, ಈಗ ನ್ಯಾಮತಿ ತಾಲೂಕಾಗಿದೆ. ವಿಶೇಷವಾಗಿ ಅಲ್ಲಿ ಕಾರ್ಯಕ್ರಮಗಳು ರೂಪುರೇಷ ಆಗ್ತಾ ಇದೆ. ಪ್ರತಿ ಸರ್ಕಾರವು ಕೂಡ ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ತವೆ. ಅದರ ಜೊತೆ ಜೊತೆಯಾಗಿ ನಾವು ಕೂಡ ಸಂತ ಸೇವಾಲಾಲ್ ಅವರ ಭಕ್ತರು ಕೂಡ ಆಗಿ ಮತ್ತು ಅವರು ಇಡೀ ಸಮಾಜದ ಒಳಿತಿಗೋಸ್ಕರ ತಮ್ಮನ್ನೇ ತಾವು ತ್ಯಾಗ ಮಾಡಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಜನ ಇವತ್ತು ಪರಿವರ್ತನೆ ಆಗಬೇಕಂತೇಳಿ ಅನೇಕ ರೀತಿಯ ಯಾತ್ರೆಗಳನ್ನು ಮಾಡ್ತಾ ಸಂತರಾಗಿ ಸಾರ್ತಾ ಬರ್ತಾ ಇದ್ದಾರೆ. ಅದರ ಜೊತೆಯಾಗಿ ನಾವು ಇವತ್ತು ಸಂತ ಸೇವಾಲಾಲ್ ಮಾಲಾಧಾರಣೆಗಳಿಗೆ ವಿಶೇಷವಾಗಿ ಏನಾದರೂ ಒಂದು ಸಣ್ಣದು ನಮ್ಮ ಅಳಿಲು ಸೇವೆ ಅಂತ ಮಾಡಬೇಕಂತ ಒಂದು ನಿರ್ಧಾರ ಮಾಡ್ಕೊಂಡು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಮ್ಮ ಹೊಸ್ಕೇರಿ ಸುರೇಶ್ ಅವರು ತಗೊಂಡ್ರು. ಜೊತೆಗೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಗಬೇಕು, ಅದು ಚಾಲನೆ ನೀಡಬೇಕಾದ್ರೆ ಯಾರಪ್ಪ ಸೂಕ್ತವಾದ ವ್ಯಕ್ತಿ ಅಂತಂದರೆ ಅದು ನಮ್ಮ ಮಾಜಿ ಶಾಸಕರಾದ ಡಿ ಜಿ ಶಾಂತನಗೌಡರು ಅಂತೇಳಿ ನಮಗೆ ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ಅವರಿಂದ ಚಾಲನೆ ನೀಡಿದ್ವಿ. ಮತ್ತು ನಮ್ಮ ಎಮ್ ಆರ್ ಮಹೇಶ್ ಅಣ್ಣನವರು, ನಮ್ಮ ರಾಜು ಕಣಗಣ್ಣನವರು, ಮತ್ತು ನಮ್ಮ ಕತ್ಗಿ ನಾಗಣ್ಣನವರು, ನಮ್ಮ ಎಚ್ ಎ ಉಮಾಪತಿ ಅಣ್ಣನವರು, ಮತ್ತು ಬಿ ಸಿದ್ದಪ್ಪನವರು, ಮತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದಂಥ ಸುರೇಂದ್ರ ಗೌಡರು, ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಮಂಜುಳಮ್ಮನವರು ಮತ್ತು ಪದಾಧಿಕಾರಿಗಳು, ನಾವು ಎಲ್ಲ
ಎಲ್ಲರೂ ಆರ್ ನಾಗಪ್ಪರು ಎಲ್ಲರೂ ಸೇರಿ ನಿಮ್ಮ ನಿಮ್ಮ ಸಲಹೆ ಸಹಕಾರ ಮಾರ್ಗದ ಜೊತೆಗೆ ಒಂದು ಸಣ್ಣದ ಅಲ್ಪ ಸೇವೆಯನ್ನು ಮಾಡಬೇಕು, ಶುದ್ಧವಾದ ಕುಡಿಯುವ ನೀರು ಜೊತೆಯಾಗಿ ಒಂದು ಲಘು ಉಪಹಾರ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಏನು ನಮ್ಮ ಕೈಯಿಂದ ಆದಂಥ ಅಳಿಲು ಸೇವೆ ನಾವು ಯಾಕೆ ಮಾಡ್ತೀವಿ ಅಂದರೆ, ಸಮಾಜದಲ್ಲಿ ಇವತ್ತು ಅನೇಕ ಜನರು ಇವತ್ತು ಒಂದು ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಜನರಿಗೆ ಒಳ್ಳೆಯ ಮನೋಭಾವನೆ ಬರಬೇಕು, ಸಹಕಾರದ ಮನೋಭಾವನೆ ಬರಬೇಕು. ಅನೇಕರು ಇವತ್ತು ಸಮಾಜದಲ್ಲಿ ಕೋಟಿ ಕೋಟಿ ಹಣ ಇಟ್ಕೊಂಡು ಆರೋಗ್ಯವಾಗಿಲ್ಲ, ಆದರೆ ನಾವು ಇವತ್ತು ಯಾವುದೇ ವ್ಯಕ್ತಿಯನ್ನು ತೆಗಳ್ತಾ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಕೂಡ ನೀವು ಸಾರ್ವಭೌಮತೆಯನ್ನು ಸಾರಿ ಸಮಾಜದಲ್ಲಿ ಅಳಿಲು ಸೇವೆಯನ್ನು ಮಾಡಿ ಅನೇಕ ಜನರಿಗೆ ನಾವು ಮಾರ್ಗದರ್ಶಕನ ಆಗೋಣ ಅಂತ ನಿಟ್ಟಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಚಾಲನೆ ನೀಡಿದರು. ನಾವು ಮಾಲಧಾರಣೆಗಳಿಗೆ ಹೇಳೋದಷ್ಟೇ, ಮಾಲಧಾರಣೆಗಳು ಶಾಂತಿಯುತವಾಗಿ ಪ್ರೀತಿಯಿಂದ ಸಂತ ಸೇವಾಲಾಲ್ ಅವ್ರನ್ನ ನೆನೆಸ್ತಾ ನೀವು ನಿಮ್ಮ ಯಾತ್ರೆಯನ್ನು ಮಾಡಿರಿ, ನಿಮಗೆ ಒಳ್ಳೆಯದಾಗಲಿ. ನಮ್ಮಂಥ ಅನೇಕ ಸಂಘಟನೆಗಳು, ಅನೇಕ ಒಳ್ಳೆಯ ಸಹಾಯ ಮಾಡುವಂಥವ್ರು ಮತ್ತು ನಿಮಗೆ ಸ್ಪಂದಿಸೋ ಅಂಥವ್ರು ಇಡೀ ನೀವು ಉದ್ದಾಗಲಕ್ಕೂ ಸಹ ಸೂರುಗೊಂಡಕ್ಕಪ್ಪ ಹೋಗೋ ತನಕನೂ ನಿಮ್ಮ ಜೊತೆಗೆ ಇರ್ತಾರೆ. ನೀವು ಶಾಂತಿಯುತವಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡಿರಿ, ಆ ಜಯಂತೋತ್ಸವನ ಆಚರಣೆ ಮಾಡಿರಿ ಅಂತ ಹೇಳ್ತೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಮತ್ತು ಸೇರಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕನಕ, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಸಂತೋಷ ಮತ್ತು ಹೆಮ್ಮೆ. ಯಾಕೆ ಅಂತಂದರೆ ಇಡೀ ರಾಜ್ಯದಲ್ಲೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮಗೆ ಹೆಮ್ಮೆ ತಂದಿದ್ದು ಅಂದರೆ ಸೇವಾಲಾಲ್ ಒಂದು ಜನ್ಮಸ್ಥಳ. ಅದು ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕಿಂತ ನಮ್ಮ ತಾಲೂಕಿನಲ್ಲಿ, ನಮ್ಮ ನ್ಯಾಮತಿ ತಾಲೂಕಿನಲ್ಲಿ ಇರುವಂಥದ್ದು ನಮಗೆ ಎಲ್ಲರಿಗೂ ಸಹ ಒಂದು ಹೆಮ್ಮೆ ತಂದಂಥ ಪುಣ್ಯಭೂಮಿ. ಸೇವಾಲಾಲ್ರು ಜನಿಸಿದಂಥ ಪುಣ್ಯಭೂಮಿ ಇಡೀ ಭಾರತ ದೇಶದ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದನೂ ಸಹ ಸೇವಾಲಾಲ್ ಭಕ್ತರು ಮಾಲಾಧಾರಿಯಾಗಿ ಬರ್ತಾ ಇದ್ದಾರೆ. ಅವರ ಒಂದು ಭಕ್ತಿಗೆ ಸೇವಾಲಾಲರು ಅನುಗ್ರಹ ತೋರೋದ್ರ ಜೊತೆಗೆ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಮುಖಂಡರುಗಳು ಒಗ್ಗಟ್ಟಿನಿಂದ ಅವರ ಒಂದು ಏನು ಜನ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೊರಡ್ತಿದ್ದಾರೆ ಅವರಿಗೆಲ್ಲರಿಗೂ ಸಹ ನಾವು ಅನುವು ಮಾಡಿಕೊಡ್ಬೇಕು. ಅವರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಭಕ್ತಿಗೆ ದಾರಿ ಮಾಡಿಕೊಡ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಆತ್ಮೀಯ ಸ್ನೇಹಿತರು ಶ್ರೀನಿವಾಸಣ್ಣವ್ರಿಗೂ, ನಮ್ಮ ಮಹಿಳಾ ಅಧ್ಯಕ್ಷಿಣಿಯವರಿಗೂ, ಮತ್ತು ಕತ್ಕಿ ನಾಗರಾಜ್ ಅವರಿಗೂ, ಮತ್ತು ಕಣಗಣ್ಣ ರಾಜಣ್ಣನವರು ಇರ್ಬೋದು, ಮತ್ತು ಎಲ್ಲ ಈ ಸಂಸ್ಥೆಯ ಎಲ್ಲ ಗೌರವನೀತರಿಗೂ, ಮತ್ತು ಧ್ರುವ ಚಾನಲ್ನವ್ರಿಗೂ, ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ದಿಡುಗೂರಿನ ಪ್ರಭು ಅವ್ರಿಗೂ ಸಹ ಎಲ್ಲರಿಗೂ ಸಹ ಒಂದೇ ಮಾತಿನ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಒಳ್ಳೆ ಜೈ ಹಿಂದ್, ಜೈ ಸೇವಾಲಾಲ್. ಕರ ಇದೊಂದು ಸಣ್ಣ ದೇವ್ರ ಕೆಲಸ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಇದನ್ನ ಲಘು ಉಪಹಾರ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಸೇವಾಲಾಲ್ ಕಡೆಯಿಂದ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ, ಅವರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಇಂಥದೇ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಾವು. ಇದ್ಮೇಲೆ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಿಂದ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚಂದ್ರನಾಯ್ಕ ಅಂತ, ಊರು ಬಾಪೂಜಿ ನಗರ, ಹರಪನಹಳ್ಳಿ ತಾಲೂಕು, ಬಳ್ಳಾರಿ, ವಿಜಯನಗರ ಡಿಸ್ಟಿಕ್ಟ್. ಎಷ್ಟು ವರ್ಷದಿಂದ? ಸುಮಾರು 22 ವರ್ಷದಿಂದ ಪಾದಯಾತ್ರೆ ನಡೀತಾನೆ ಇದೆ ನಮ್ಮಲ್ಲಿ. ನಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆ ದೇವರು ನಿಮಗೆಲ್ಲ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾನೆ, ನಮ್ದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಎಷ್ಟು ದಿವಸ ಆಯ್ತು ನೀವು ಪಾದಯಾತ್ರೆ ಅಲ್ಲಿ ಸ್ಟಾರ್ಟ್ ಮಾಡಿ? ನಾವು 5ನೇ ದಿನದ ಪಾದಯಾತ್ರೆ ಇದೆ. 55ನೇ ದಿನ ನಾಳೆಗೆ 5ನೇ ದಿನ, ಇವತ್ತಿನ 4ನೇ ದಿನ ಪಾದಯಾತ್ರೆ ನಡೆಸಿದ್ರು. ಪಾದಯಾತ್ರೆ ಎಲ್ಲ ಹೋಗ್ತಿರಲ್ಲ? ಪಾದಯಾತ್ರೆ ಹೋಗಿದ್ರೆ ನಮಗೆ ಒಂದು ನಂಬಿಕೆ, ದೇವ್ರ ಮೇಲೆ ನಂಬಿಕೆ, ನಮ್ಮನ್ನು ಕಷ್ಟದಲ್ಲಿದ್ದಾಗ ಕಾಪಾಡ್ತಾನೋದು ನಮಗೊಂದು ಭರವಸೆ. ಆ ರೀತಿಯಲ್ಲಿ ನಡ್ಕೊಂಡು ಬಂದೀವಿ, ನಡೆಸ್ತಾ ಇದ್ದಾನೆ ಆ ದೇವರು. ನಿಮಗೆ ಒಳ್ಳೆಯ ದುಡ್ಡು ದಾರಿ ಕೊಟ್ಟಿದ್ದಾನೆ, ಇವತ್ತು ನೆಮ್ಮದಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ಮೂರಿಂದ 300 ಜನ ಹೊರಟಿವಿ ಪಾದಯಾತ್ರೆಯಿಂದ, 300 ಜನನೇ ಹೊರಟಿವಿ. ಈ ವರ್ಷ 300, ಬರೋ ವರ್ಷ 50 ಜನ ಜಾಸ್ತಿ ಆಗ್ಬೋದು. ಹಾಗೆ ನಾನು ಬರ್ತಾ ಇರೋದು ಇವತ್ತಿಗೆ ಒಂದು 12 ವರ್ಷ ಆಯಿತು. ನಮ್ಮೂರಲ್ಲಿ ಸ್ಟಾರ್ಟ್ ಆಗಿದ್ದು 22 ವರ್ಷ ಆಯಿತು. ನಮಗೆ ಖುಷಿ ಅನ್ಸುತ್ತೆ, ಇದ್ರ ಬಗ್ಗೆ ಬಂದಿದ್ದಕ್ಕೆ. ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಇದ್ದಾನೆ, ಎಲ್ಲ ಕಡೆ ದೇವರ ಗಮನ ಇದೆ ಅಂತ ನಮಗೆ ಭರವಸೆ ಇದೆ. ಅವ್ರ ಬಗ್ಗೆ ದೇವರು ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವರು, ಇವತ್ತಿಗೂ ಇಷ್ಟು ಶಕ್ತಿ ಕೊಟ್ಟ. ನಾಳೆ ಇನ್ನು ಸಾವಿರಾರು ಜನ ಭಕ್ತಾದಿಗಳಿಗೆ, ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಊಟ ಕೊಡಲಿ, ಇವೆಲ್ಲ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ನಾವು ಕೂಡ ಅಲ್ಲಿ ಇಲ್ಲಿ ಒಂದು ಉಪಹಾರ ಸೇವನೆ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಹೋಗ್ತಾ ಇರ್ತೀವಿ. ನಾಳೆ ಒಂದಿನ ಮಧ್ಯೆ ಹಾಲ್ಟ್ ಆಗುತ್ತೆ. ಇವತ್ತು ನಾಳೆ 12-1 ಗಂಟೆಯಿಂದ ನಮ್ಮದು ಮಾಲ ವಿಶೇಷ ತೆಗೆಯೋದು ಸ್ಟಾರ್ಟ್ ಆಗುತ್ತೆ ನಾಳೆ 12 ಗಂಟೆ ನಂತರ.
ಅಲ್ಲಿವರೆಗೆ ನಾವು ತಲುಪಲ್ಲ. ಹದಿನಾಲ್ಕನೇ ತಾರೀಕು ಹೋಗಿ ನಮ್ಮ ಮಾಲ ಎಲ್ಲ ದಾರಿಗಳು ಎಲ್ಲ ಸೇರಿ ನಾವು 12 ಗಂಟೆ ಮೇಲೆ 3 ಗಂಟೆನೂ ಆಗ್ಬೋದು 4 ಗಂಟೆನೂ ಆಗ್ಬೋದು ಆ ಟೈಮಿಗೆ ಮಾಲ ದಾರಿ ಎಲ್ಲ ತೆಗಿತೀವಿ. ನಮ್ಮ ಹೆಸರು ಸೆಟ್ಟಿನಾಗ ಸರ್, ಉದ್ದಗಟ್ಟಿ ದೊಡ್ಡದಂಡ ಬಾಪೂಜಿ ನಗರ. ನಾವು 22 ವರ್ಷ ಸರ್, 22 ವರ್ಷ ನಾ ಸ್ವಾಮಿ ಪಾದ್ರಾತನ ಬರ್ತಾ ಇರೋದು. ದೇವರಿಗೆ ನಮ್ಮ ಸೇವಾಲಾಲ್ ಮರ್ಯಮ್ಮ ದೇವಿಗೆ ಯಾರು ಕೈ ಮುಗಿದು ಪಾದ್ರಾತಂದ ಯಾರು ಬರ್ತಾರ ಅವದ್ ಎಷ್ಟು ಮನೆಗಳಿಗೂ ಎಷ್ಟು ತೊಂದರೆ ಇರಲಿ ಎಷ್ಟು ಕಷ್ಟ ಇದ್ರು ಕೂಡ ಎಷ್ಟು ಬಡವ ಇದ್ರಾಗಂದ ಕೂಡ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತಾನೆ ಸರ್ ನಮ್ಮ ಶಿವಲಾಲ್ ಮಲ್ಯಮ್ಮ. ನಮ್ಮ ಕಷ್ಟಗಳು ಎಲ್ಲ ಬಡತನ ಬಯಲಾಗಿ ಹೋಗುತ್ತೆ. ಇಲ್ಲಿಂದ 22 ವರ್ಷದಿಂದ ಪಾದ್ರತನ ಬರ್ತಾ ಇದ್ವಿ ಸ್ವಾಮಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಭವಿಷ್ಯ ಲಘು ಉಪಹಾರ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನಿಮಗೆ? ಹಾಂ ಸರ್. ಏನನ್ಸುತ್ತೆ? ಒಳ್ಳೇದು ಅನಿಸ್ತೆ ಸರ್, ಒಳ್ಳೆ ಚೆನ್ನಾಗಿ ಮಾಡ್ತಾರೆ. 22 ವರ್ಷದಿಂದ ಎಲ್ಲ ನೋಡ್ಕೊತ ಬರ್ತಾರೆ ಸರ್. ಎಲ್ಲಿ ಎಲ್ಲಿ ಬೇಕಲ್ಲ ಉಲ್ದ ಎಲ್ಲಿ ಬೇಕಲ್ಲ ನೀರು. ಹೌದು ಸರ್, ಎಲ್ಲ ಒಳ್ಳೆ ಶಾಂತಿ ರೀತಿಯಿಂದ ಒಳ್ಳೆ ಚೆನ್ನಾಗಿ ನೋಡ್ತಾರೆ. ಇನ್ನೂ ಸೇವಾಲಾಲ್ ಮರ್ಯಮ್ಮ ದೇವಿ ಇನ್ನೂ ಅವರೀಗ ಇನ್ನೂ 1000 ಕೋಟಿ ಜನವಷ್ಟು ಇನ್ನು ಬರೋ ಊಟ ಕೊಡೋ ಯೋಸ್ತಿ ಶಕ್ತಿ ಕೊಳ್ಳಿಂದ ನಾವು ಬಿಡ್ತೀವಿ ಅವರಿಗೆ. ಈ ಸಂದರ್ಭದಲ್ಲಿ ಹೊನ್ನಾಳಿ ಕ್ಷೇತ್ರದ ಪ್ರತಿನಿಧಿಗಳಾದ ಕತ್ತಿಗೆ ನಾಗರಾಜ್, ಎಂಆರ್ ಮಹೇಶ್, ರಾಜು ಕಡಗಣ್ಣನವರ್, ಉಮಾಪತಿ ಪಿ ಸಿದ್ದಪ್ಪ, ಅರ್ಕೇರಿ ನಾಗಣ್ಣ, ಸುರೇಂದ್ರ ಗೌಡ, ಹರೀಶ್ ಜನನಿ ಹಾಗೂ ಮಹಿಳಾ ಪದಾಧಿಕಾರಿಗಳು ಹಾಗೂ ಪಾದಯಾತ್ರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಮನೆ.